ओम नमः शिवाय श्री गुरु बसवलिंगाय नमः एल्ला श्री बसव टीवी वीक्षक शरण शरणेयरु शरण शरणार्थिगळु कळेद हलवारु संचिकेगळल्लि बसवादी शरणरु तिळिसिरुव हलवारु विषयगळन्नु नावु नोड्ता बर्ता इद्देवे। बसवादी प्रमतर मनदाळद इच्छे एनागित्तु, ಯಾವ ಉದ್ದೇಶಕ್ಕೋಸ್ಕರ ಅವರು ಆಧ್ಯಾತ್ಮಿಕ ಕ್ರಾಂತಿಯನ್ನು ಮಾಡಿದರು, ಆ ಇಚ್ಛೆಯನ್ನು ನಾವು ಇಂದು ಸಾಕಾರಗೊಳಿಸುವಲ್ಲಿ ಎಷ್ಟರ ಮಟ್ಟಿಗೆ ನಮ್ಮನ್ನು ನಾವು ಅಳವಡಿಸಿಕೊಂಡಿದ್ದೇವೆ ಅನ್ನುವಂಥದ್ದನ್ನು ನಾವು ಇವತ್ತಿನ ಸಂಚಿಕೆಯಲ್ಲಿ ಸ್ವಲ್ಪ ನೋಡೋಣ. ಅಣ್ಣ ಬಸವಣ್ಣನವರು ಮತ್ತು ಬಸವಾದಿ ಶರಣ ಶರಣೆಯರೆಲ್ಲರೂ ಕೂಡ ತಮ್ಮ ತನು ಮನ ಧನವನ್ನು ಸಂಪೂರ್ಣವಾಗಿ ಸಮರ್ಪಿಸಿ ಜಗತ್ತಿಗೆ ಒಂದು ಸಂದೇಶವನ್ನು ಕೊಟ್ಟು ಸತ್ಯದ ಆಧ್ಯಾತ್ಮಿಕ ಕ್ರಾಂತಿಯನ್ನು ಮಾಡಿದರ ಮೂಲ ಉದ್ದೇಶ ಏನು? ಮೂಲ ಉದ್ದೇಶ ಇದೇ ಆಗಿತ್ತು, ಜಗತ್ತಿನಲ್ಲಿ ಸತ್ಯ ಪರಮಾತ್ಮನ ಪರಿಚಯವನ್ನು ತಿಳಿಸಿಕೊಡುವಲ್ಲಿ ವಿಫಲವಾಗಿ ಆ ಜ್ಞಾನವನ್ನು ಕೆಲವೊಂದು ವರ್ಗಗಳು ಮೀಸಲಾಗಿಟ್ಟುಕೊಂಡು ಸರ್ವರನ್ನು ಕೂಡ ಕೆಳಮಟ್ಟದ ರೀತಿಯಲ್ಲಿ ಅಂತರ್ಜಾತಿ ಅಥವಾ ಯಾವುದೇ ಒಂದು ಅಸ್ಪೃಶ್ಯ ಜಾತಿಗಳ ಒಂದು ವ್ಯವಸ್ಥೆ, ವರ್ಗಗಳ ವ್ಯವಸ್ಥೆ, ಇದರಿಂದ ಅನೇಕ ರೀತಿಯಲ್ಲಿ ಅಜ್ಞಾನದಿಂದ ಪ್ರಪಂಚ ಬಳಲ್ತಾ ಇರುವಂಥದ್ದನ್ನು, ಅಂಧಕಾರ ಸಂಪ್ರದಾಯಗಳ ಮೂಢ ನಂಬಿಕೆಗಳಲ್ಲಿ ಎಲ್ಲ ಜನಗಳು ತಮ್ಮನ್ನು ತಾವು ಮುಳುಗಿಸಿಕೊಂಡು ಅಜ್ಞಾನದಿಂದ ಚಿಂತಿತತೆಗೆ ಒಳಗಾಗಿದ್ದರು. ಸ್ವಸ್ಥ ಸಮಾಜ ನಿರ್ಮಾಣಕ್ಕಾಗಿ, ಕಲ್ಯಾಣ ನಾಡನ್ನು ಕಟ್ಟುವುದಕ್ಕಾಗಿ ಇಂತಹ ವ್ಯವಸ್ಥೆಯಿಂದ ಅಸಾಧ್ಯ ಅನ್ನುವುದನ್ನು ಅರಿತ ಅಣ್ಣ ಬಸವಣ್ಣನವರು ಸತ್ಯದ ಜ್ಯೋತಿಯನ್ನು ಬೆಳಗಿಸಬೇಕು, ಜ್ಞಾನದ ಜ್ಯೋತಿಯನ್ನು ಹೊತ್ತಿಸಬೇಕು, ಆ ಜ್ಞಾನದ ಜ್ಯೋತಿ ಪ್ರತಿಯೊಂದು ಮನೆ ಮನೆಯಲ್ಲಿಯೂ ಪ್ರತಿಯೊಂದು ಮನ ಮನದಲ್ಲಿಯೂ ಜ್ಯೋತಿ ಬೆಳಗಿ ತನ್ನ ಮೇಲೆ ತಾನು ಅವಲಂಬಿತನಾಗಿ ಪರಮಾತ್ಮನ ನೆನಪಿನಲ್ಲಿ ಬದುಕುವಂಥ ರೀತಿಯಲ್ಲಿ ಒಂದು ಸುಸಂಸ್ಕೃತ ನಾಡನ್ನು ಕಟ್ಟಬೇಕು ಎನ್ನುವಂಥದ್ದು ಕಲ್ಯಾಣ ನಾಡಿನ ಆಸೆ ಕಂಡವರು ಅಣ್ಣ ಬಸವಣ್ಣನವರು. ಆದ್ದರಿಂದ ಎಷ್ಟೆಲ್ಲ ವಚನಕಾರರು ಹೇಳ್ತಾರೆ, ನಮ್ಮದು ಇಂದಿನಿಂದಲೂ ಕೂಡ ಸಂಪ್ರದಾಯಗಳ ದೇಶ ಅಂತಲೇ ಹೇಳ್ತೀವಿ, ಸುಸಂಸ್ಕೃತ ದೇಶ ಅಂತಲೇ ಹೇಳ್ತೀವಿ, ಹಲವಾರು ಆಚರಣೆಗಳನ್ನು ಸಂಭ್ರಮಿಸುತ್ತಿರುವ ಹಬ್ಬಗಳನ್ನು ಆಚರಿಸುವ ದೇಶ ಅಂತಲೂ ಕರೆಸ್ಕೊಂಡಿದ್ದೀವಿ. ಆದರೆ ಒಳಗೆ ಸರಿಯಿಲ್ಲದೆ ಹೊರಗಿನ ಆಚರಣೆಗಳಿಂದ ಏನೂ ಲಾಭವಿಲ್ಲ. ಆಚರಣೆಗಳಿಗೆ ನಮ್ಮನ್ನು ಮೀಸಲು ಮಾಡಿ ಸತ್ಯದಿಂದ ನಮ್ಮನ್ನು ದೂರ ಮಾಡ್ತಾ ಇರತಕ್ಕಂತಹ ಯಾವ ಒಂದು ಹಿತಾಸಕ್ತಿ ಇತ್ತು ಅದನ್ನು ಯಥಾರ್ಥವಾಗಿ ಭೇದಿಸಿ ಸತ್ಯ ಜ್ಯೋತಿಯನ್ನು ಹೊರಗಡೆ ತಂದು ಪ್ರತಿಯೊಬ್ಬರಿಗೂ ಹಂಚುವ ಕೆಲಸ ಮಾಡಿದವರು ಎಲ್ಲ ಶರಣ ಶರಣೆಯರು. ಅದಕ್ಕಾಗಿ ಶರಣರು ಈ ರೀತಿ ಹೇಳ್ತಾರೆ, ಆಶಾ ಪಾಶವ ಬಿಟ್ಟಡೇನಯ್ಯ, ಆಶಾ ಪಾಶವ ಬಿಟ್ಟಡೇನಯ್ಯ, ರೋಷ ಪಾಶವ ಬಿಡದನ್ನಕ್ಕರ, ರೋಷ ಪಾಶವ ಬಿಡದನ್ನಕ್ಕರ, ರೋಷ ಪಾಶವ ಬಿಟ್ಟಡೇನಯ್ಯ, ರೋಷ ಪಾಶವ ಬಿಟ್ಟಡೇನಯ್ಯ, ಮಾಯಾಪಾಶವ ಬಿಡದನ್ನಕ್ಕರ, ಮಾಯಾಪಾಶವ ಬಿಡದನ್ನಕ್ಕರ, ಇಂತಿ ತ್ರಿವಿಧ ಪಾಶವ ಹರಿದು, ಇಂತಿ ತ್ರಿವಿಧ ಪಾಶವ ಹರಿದು, ನಿಜನಿಂದ ಲಿಂಗೈಕ್ಯ ಶರಣರ, ನಿಜನಿಂಗ ಲಿಂಗೈಕ್ಯ ಶರಣರ, ತೋರ ಕಲಿದೇವರ ದೇವ ಅಂತ ನಮ್ಮ ಮಡಿವಾಳ ಮಾಚಿದೇವರು ಅವರ ಒಂದು ವಚನದಲ್ಲಿ ಸುಸ್ಪಷ್ಟವಾಗಿ ಜಗತ್ತಿಗೆ ಕೇಳ್ತಾರೆ. ಭಗವಂತನಿಗೂ ಕೂಡ ಈ ಒಂದು ಪ್ರಶ್ನೆಯಲ್ಲಿ ಅವರಿಗೆ ಕೇಳ್ತಾರೆ, ಆಶಾ ಪಾಶವ ಬಿಡದೆ ಅದನ್ನು ಬಿಟ್ಟಬೋದು, ಆಶೆ ಇಲ್ಲ ನನ್ನ ಹತ್ರ ಅಂತ ಹೇಳ್ಕೊಳ್ಬೋದು, ಆದರೆ ಒಳಗಡೆ ಮನಸ್ಸಿನಲ್ಲಿ ರೋಷ ಇಟ್ಕೊಂಡಿದ್ರೆ ಏನು ಉಪಯೋಗ ಬಂತು? ಒಂದು ವೇಳೆ ನನ್ನ ಹತ್ರ ಕೋಪನೂ ಬರೋದಿಲ್ಲರಿ, ನನಗೆ ಯಾರ ಮೇಲೆ ರೋಷನೂ ಇಲ್ಲ ಅಂತ ಹೇಳಿದರೂ ಕೂಡ ಒಳಗಡೆ ಮಾಯಾಪಾಶ, ನಿನಗೇ ಗೊತ್ತಿಲ್ಲದೆ ನಿನ್ನನ್ನೇ ಕಾಡುತ್ತಿರುವಂಥ ವಿಕಾರಗಳಿಗೆ ನೀನು ವಶವಾಗಿದ್ದೆ ಅಂತಂದರೆ ಬಲೆ ನೀನು ಯಾರ ಮೇಲೆ ಕೋಪ ಮಾಡಿಕೊಳ್ತಿಲ್ಲ, ಹೊರಗಡೆ ನಿನ್ನ ಕೋಪ ತೋರಿಸ್ಕೊಳ್ತಿಲ್ಲ, ಆದರೆ ಒಳಗಡೆ ನೀನೇ ವಿಕಾರಗಳಿಗೆ ಬಲಿಯಾಗಿ ಮಾಯದ ಪಾಶದಲ್ಲಿ ಬಂಧಿತನಾಗಿದ್ದರೆ, ಒಂದು ಸ್ಥೂಲ ಇನ್ನೊಂದು ಸೂಕ್ಷ್ಮ ಈ ವಿಕಾರಗಳಿಗೆ ನೀನು ಒಳಗಾಗಿದ್ದಿ ಅಂತಂದರೆ ನೀನು ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ನಿಜವಾದ ಒಂದು ನೆಲೆಯನ್ನು ಪಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಆದ್ದರಿಂದ ಇಂತಿ ತ್ರಿವಿಧ ಪಾಶವ ಹರಿದು, ಸ್ಥೂಲ ಸೂಕ್ಷ್ಮ ವಿಕಾರಗಳ ಪಾಶವನ್ನು ಅರಿದಿರುವಂತಹ ನಿಜನಿಂದ ಲಿಂಗೈಕ್ಯರ,
ಅಂದರೆ ತನ್ನ ಸ್ವರೂಪವನ್ನು ತಾನು ಅರಿತುಕೊಂಡು ಪರಮಾತ್ಮನ ಯಥಾರ್ಥ ಸ್ವರೂಪದಲ್ಲಿ ಐಕ್ಯ ಆಗಿರತಕ್ಕಂತಹ ಶರಣರನ್ನು ತೋರ ಕಲಿದೇವರ ದೇವ ಅಂತ ಮಡಿವಾಳ ಮಾಚಿದೇವರು ಕೇಳ್ತಾರೆ. ಅಂದರೆ ಏನು ಈ ಆಶ ರೋಷ ಪಾಶ ಮಾಯ ಈ ಎಲ್ಲ ಶಬ್ದಗಳು ಎಲ್ಲರಿಗೂ ಅರ್ಥ ಆಗುವಲ್ಲಿ ಸ್ವಲ್ಪ ಕಷ್ಟ ಅನ್ನಿಸಬಹುದು. ಸಹಜ ಸಾಮಾನ್ಯರಿಗೆ ಒಂದಿಷ್ಟು ಶರಣರ ಮಾತುಗಳು ಆಧ್ಯಾತ್ಮಿಕ ಭಾಷೆಗಳು ಒಂದಿಷ್ಟು ಕಷ್ಟ ಅನ್ನಿಸಬಹುದು. ಆದರೆ ಯಾರು ಒಂದಿಷ್ಟು ಆಧ್ಯಾತ್ಮಿಕದ ಅಭಿರುಚಿಯ ಹಾದಿಯಲ್ಲಿ ಇದ್ದಾರೋ ಅವರಿಗೆ ಈ ಶಬ್ದಗಳು ಅಷ್ಟು ದೊಡ್ಡದು ಅಂತ ಅನ್ನಿಸ್ತೇ ಇದ್ದರೂ ಕೂಡ ಯಥಾರ್ಥ ತಿಳಿಯುವಂಥದ್ದು ತುಂಬ ಅವಶ್ಯವಾಗಿದೆ. ಶರಣರ ಅಷ್ಟು ವಚನಗಳಲ್ಲಿ ಮುಖ್ಯವಾಗಿರುವಂಥದ್ದು ಮೌಲ್ಯಕ ವಚನಗಳು ಕೂಡ ಇದೆ ಅವರಲ್ಲಿ. ಒಂದು ಆತ್ಮಜ್ಞಾನ ಕೊಡುವ ವಚನಗಳಿದೆ, ಪರಮಾತ್ಮ ಜ್ಞಾನ ಕೊಡುವ ವಚನಗಳಿದೆ, ಸೃಷ್ಟಿಯ ರಹಸ್ಯವನ್ನು ತಿಳಿಸುವ ವಚನಗಳಿದೆ, ಜೊತೆ ಜೊತೆಗೆ ಮೌಲ್ಯಗಳನ್ನು ತಂದುಕೊಡುವಂತಹ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವಂತಹ ವಚನಗಳನ್ನು ಕೂಡ ಶರಣರು ತಿಳಿಸಿದ್ದಾರೆ. ಏನು ಮೌಲ್ಯಗಳು, ಯಾವ ಥರ ಅದನ್ನು ಅಳವಡಿಸಿಕೊಳ್ಳಬೇಕು, ಮತ್ತು ಈ ಒಂದು ಮಾಯಾ ಪಾಶವನ್ನು ಈ ತ್ರಿವಿಧ ಪಾಶವನ್ನು ಯಾವ ರೀತಿ ಅರ್ಕೊಳ್ಬೇಕು ಅಂದರೆ ಇದಕ್ಕೆ ಒಂದಿಷ್ಟು ನಾವು ಸಮಯವನ್ನು ಕೊಟ್ಟು ಯಥಾರ್ಥ ಸತ್ಯವನ್ನು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಅದಕ್ಕೆ ಆಧ್ಯಾತ್ಮಿಕತೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಅವಶ್ಯ. ಯಾಕೆ ಯಾಕೆ ಅಂದರೆ ನಾವು ಪ್ರಾಣಿಗಳಿಗಿಂತ ಪಕ್ಷಿಗಳಿಗಿಂತ ಎಲ್ಲ ಕ್ರಿಮಿಕೀಟಗಳಿಗಿಂತ ಶ್ರೇಷ್ಠ ಜನ್ಮ ಮಾನವ ಜನ್ಮ ಅಂತ ಕರೆಸ್ಕೊಳ್ಳುತ್ತೆ. ಮಾನವ ಜನ್ಮ ಶ್ರೇಷ್ಠ ಜನ್ಮ, ಸತ್ಯವನ್ನು ಅರಿಯುವ ಜನ್ಮ ಅಂತ ನಾವು ಕರೆಸ್ಕೊಳ್ತೇವೆ. ಅಂದಮೇಲೆ ಒಂದಿಷ್ಟು ಆ ಯಥಾರ್ಥ ಸತ್ಯವನ್ನೇ ಅರಿಯದೆ ಬದುಕಿ ಒಂದು ದಿನ ಸತ್ತು ಹೋದರೆ ಪ್ರಾಣಿಗಳಿಗಿಂತನೂ ಪಕ್ಷಿಗಳಿಗಿಂತನೂ ಕರಕಷ್ಟ ಆಗಿಬಿಡುತ್ತೆ ನಮ್ಮ ಜೀವನ ಅಂತ. ಯಾಕೆ ಪ್ರಾಣಿಗಳು ಪಕ್ಷಿಗಳಿಗೆ ಯಾವುದೇ ರೀತಿಯ ಬುದ್ಧಿವಂತಿಕೆಯನ್ನು ಉಪಯೋಗಿಸಿಲ್ಲ ಅಂದರೂ ಕೂಡ ಅವು ಅತಿಯಾದ ವಿಕಾರಗಳಿಗೂ ಒಳಗಾಗೋದಿಲ್ಲ. ಹಾಗಾಗಿ ಬದುಕು ಹೆಂಗೆ ಬರುತ್ತೋ ಹಂಗೆ ಸ್ವೀಕರಿಸಿ ಇರುವಷ್ಟು ದಿನ ಸ್ವಚ್ಛಂದದಿಂದ ಬದುಕಿ ಒಂದು ದಿನ ಸತ್ತು ಹೋಗ್ತವೆ. ಅವುಗಳ ಜೀವನ ಬದುಕಿರುವಷ್ಟು ದಿನ ಸುಖಮಯವಾಗಿ ಬದುಕ್ತವೆ. ನಾವು ನೋಡಿದಂತೆ ಪಕ್ಷಿಗಳ ಜೀವನ ಎಷ್ಟು ಚೆನ್ನಾಗಿದೆ, ಪ್ರಾಣಿಗಳ ಜೀವನ ಎಷ್ಟೋ ಚೆನ್ನಾಗಿದೆ, ಅದಕ್ಕಿಂತ ಕೂಡ ಮನುಷ್ಯನ ಜೀವನ ಬಹಳ ಕೀಳು ಮಟ್ಟಕ್ಕೆ ಇವತ್ತು ಇಳಿದಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅದಕ್ಕಾಗಿ ಒಂದು ಕಡೆ ಹೇಳ್ತಾರೆ, ಒಂದು ಆನೆ ಬರ್ತಾ ಇದೆ ಅಂತಂದರೆ ಆ ಆನೆ ನಮಗೆ ಇದನ್ನೇ ಮಾಡುತ್ತೆ ಅಂತ ನಿರ್ಧರಿಸಿ ಅದರಿಂದ ತಪ್ಪಿಸಿಕೊಂಡು ಬಿಡಬಹುದು. ಯಾಕಂದರೆ ಆನೆಯ ಲಕ್ಷಣ ಅಂದರೆ ಹಿಂಗೆ ಇರುತ್ತೆ ಅಂತ ಗೊತ್ತು. ಒಂದು ಹಾವು ಬರ್ತಾ ಇದೆ ಅಂತಂದರೆ ಇದು ಕಚ್ಚುತ್ತೆ ಅಂತ ಗೊತ್ತು, ಇದರಲ್ಲಿ ವಿಷ ಇದೆ ಅಂತ ಗೊತ್ತು, ಅದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಒಂದಿಷ್ಟು ಪ್ಲಾನ್ ಮಾಡಿದರೆ ತಪ್ಪಿಸಿಕೊಂಡು ಬಿಡಬಹುದು. ಒಂದು ಹುಲಿ ಬರ್ತಾ ಇದೆ ಅಂದರೆ ಏನು ಮಾಡುತ್ತೆ ಅಂತ ಅರ್ಥ ಮಾಡಿಕೊಂಡು ಅದರಿಂದ ತಪ್ಪಿಸಿಕೊಂಡು ಬಿಡಬಹುದು. ಆದರೆ ಒಬ್ಬ ಮನುಷ್ಯ ಬರ್ತಾನೆ ಅಂತಂದರೆ ಅವನು ಯಾವಾಗ ಆನೆಯಾಗ್ತಾನೋ, ಯಾವಾಗ ವಿಷ ಸರ್ಪ ಆಗ್ತಾನೋ, ಯಾವಾಗ ಜಿಂಕೆ ಆಗ್ತಾನೋ, ಯಾವಾಗ ಹುಲಿ ಆಗ್ತಾನೋ ಗೊತ್ತಾಗೋದೇ ಇಲ್ಲ. ಒಂದೊಂದು ಸಲ ರಾಕ್ಷಸ ಸ್ವರೂಪವನ್ನು ಕೂಡ ಪಡೆದುಕೊಂಡು ಬಿಡುವಂತಹ ರೀತಿಯಲ್ಲಿ ಮನುಷ್ಯನ ನಡತೆ ಇರೋದರಿಂದ ಅಂದರೆ ಎಲ್ಲ ಪ್ರಾಣಿಗಳು ಎಲ್ಲ ವಿಷ ಜಂತುಗಳು ಮನುಷ್ಯ ಆಗ್ತಾನೆ. ಅದಕ್ಕಾಗಿ ಒಬ್ಬ ಮನುಷ್ಯ ಬರ್ತಾನೆ ಅಂದರೆ ಅವನು ಏನು ಬೇಕಾದರೂ ಮಾಡಬಹುದು, ಅವನಿಂದ ತಪ್ಪಿಸಿಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅಂತಾರೆ. ಅಂದಮೇಲೆ ಯಾಕೆ ಇಂಥದ್ದೊಂದು ಅಪಮಾನ, ಇಂಥದ್ದೊಂದು ಟೈಟಲ್ ಯಾಕೆ ಬರುತ್ತೆ ಮನುಷ್ಯನಿಗೆ ಅಂದರೆ ಅಷ್ಟು ವಿಕೃತ ಆಗಿಬಿಟ್ಟಿದೆ ಮನುಷ್ಯನ ಮನಸ್ಸು. ಅಂದರೆ ನಾವು ಇದನ್ನು ಅರ್ಥ ಮಾಡಿಕೊಳ್ಬೇಕು ಅಂತಂದಾಗ ಒಂದಿಷ್ಟು ಆಧ್ಯಾತ್ಮಿಕತೆಯಲ್ಲಿ ಬರುವಂತಹ ಯಥಾರ್ಥ ಸತ್ಯಗಳನ್ನು ಅರಿಯಬೇಕು. ಈ ಕೆಲಸವನ್ನು ಆರಂಭ ಮಾಡಿದ್ದೇ ಬಸವಾದಿ ಶರಣ ಪ್ರಮಥರು. ಯಾವ ರೀತಿ ಶರೀರ ಮತ್ತು ಶರೀರದ ಸಂಬಂಧಗಳು ಮತ್ತು ಶರೀರಕ್ಕೆ ಸಂಬಂಧಪಟ್ಟ ವ್ಯವಹಾರ ಒಂದು ಬದುಕು ಅಂತ ಇಷ್ಟೇ ತಿಳ್ಕೊಂಡು ಬದುಕ್ತಿದ್ದವರು ನಾವು. ಆ ಶರೀರಕ್ಕಾಗಿ ಒಂದಿಷ್ಟು ಅನ್ನ ಬೇಕು, ಶರೀರಕ್ಕಾಗಿ ಒಂದಿಷ್ಟು ಬಟ್ಟೆ ಬೇಕು, ಶರೀರದ ಇಚ್ಛೆಗಳು ಏನಿದೆ ಅದನ್ನು ಪೂರೈಸಿಕೊಳ್ಳೋದಕ್ಕೆ ಒಂದು ಪ್ರಾಣಿಗಳ ಥರ ದುಡಿದು 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 ನಮ್ಮ ಜೀವನವನ್ನು ಒಂದು ದಿನ ಅಂತ್ಯ ಮಾಡಿಕೊಂಡು ಪ್ರಾಣಿಗಳಿಗಿಂತ ಕನಿಷ್ಠ ಮಟ್ಟದಲ್ಲಿ ನಮ್ಮನ್ನು ನಾವು ಬದುಕುತ್ತಾ ಇದ್ವಿ. ಆದರೆ ನೀನು ಈ ಥರ ಬದುಕಲಿಕ್ಕೆ ಹುಟ್ಟಿದವನಲ್ಲ, ನಿನ್ನಲ್ಲಿ ಎಷ್ಟು ಒಂದು ಅಗಾಧ ಶಕ್ತಿ ಇದೆ, ನೀನು ಮಾನವ ಜನ್ಮ ಶ್ರೇಷ್ಠನಾಗಿ ಹುಟ್ಟಿದೆಯಾ, ನಿನ್ನಲ್ಲಿ ಬುದ್ಧಿವಂತಿಕೆ ಇದೆ, ಒಳಗಡೆ ಇರತಕ್ಕಂತಹ ಸತ್ಯವನ್ನು ಅರಿತುಕೊಂಡ್ರೆ ನಿನ್ನ ಬದುಕು ಬಂಗಾರವಾಗುತ್ತೆ,
ನಿನ್ನ ಬದುಕು ಸದ್ಗುಣಗಳಿಂದ ತುಂಬಿ ತುಳುಕುತ್ತೆ. ಈ ಕೆಲಸವನ್ನು ಮಾಡಬೇಕು ಅನ್ನೋ ಕಾರಣಕ್ಕಾಗಿಯೇ ಎಲ್ಲ ವಚನಕಾರರು ಕೂಡ ಎಲ್ಲ ಶರಣ ಶರಣೆಯರು ಒಂದು ಒಟ್ಟುಗೂಡಿ ಒಂದು ಅನುಭವ ಮಂಟಪವನ್ನು ರಚನೆ ಮಾಡಿ ಜಗತ್ತಿಗೆ ಮೌಲ್ವಿಕ ಜ್ಞಾನ ಸತ್ಯ ಯಥಾರ್ಥ ಪರಿಚಯದ ಜ್ಞಾನವನ್ನು ವಚನಗಳ ಮುಖಾಂತರ ಕೊಟ್ಟು ಜಗತ್ತಿನ ಕೀರ್ತಿಯನ್ನು ಹೆಚ್ಚಿಸುವಲ್ಲಿ ಇವತ್ತು ಶರಣ ಶರಣೆಯರ ಪಾತ್ರ ಮಹತ್ವವಾದದ್ದು. ಏನು ಹೇಳ್ತಾ ಹೋಗ್ತಾರೆ ಅಂತಂದರೆ, ಇಲ್ಲಿ ಯಾವುದು ಅಸತ್ಯವಾಗಿದೆ ಅದರ ಸಂಘದಲ್ಲಿ ನೀನು ಇರುವ ಕಾರಣ ನಿನಗೆ ಇಷ್ಟೆಲ್ಲ ರೋಗಗಳು, ಇಷ್ಟೆಲ್ಲ ಚಿಂತೆ, ಇಷ್ಟೆಲ್ಲ ದುಃಖ ಅದರಲ್ಲಿ ನೀನು ಬಳಲ್ತಾ ಇದೀಯ. ಒಳಗಡೆ ಇನ್ನೊಂದು ಸತ್ಯ ಇದೆ, ಅದನ್ನು ನೀನು ಅರ್ಥನೆ ಮಾಡ್ಕೊಳ್ತಾ ಇಲ್ಲ. ಅದನ್ನು ಅರ್ಥ ಮಾಡಿಕೊಂಡು ಬಿಟ್ಟರೆ ಸಾಕು, ನೀನು ಆರಾಮವಾಗಿ ಸ್ವಚ್ಛಂದದ ಬದುಕನ್ನು ಕಟ್ಟಿಕೊಳ್ಬಹುದು. ಹಾಗಿದ್ರೆ ಹೆಂಗೆ, ಯಾವುದು ಸತ್ಯ? ಅದಕ್ಕೆ ಹೇಳ್ತಾರೆ ವಚನಕಾರರು, ಸಂಘ ಎರಡುಂಟು ಒಂದು ಹಿಡಿ ಒಂದು ಬಿಡು. ಸಂಘ ಎರಡುಂಟು ಒಂದು ಹಿಡಿ ಒಂದು ಬಿಡು. ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ, ದುರ್ಜನರ ಸಂಘ ಬಚ್ಚಲದ ಮೋರಿ ರೊಚ್ಚಿನಂತೆ ಅಂತ ಹೇಳ್ತಾರೆ. ಅಂದರೆ ಅಷ್ಟು ಒಂದು ಸಂಘ 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 ಅಂತ ಹೇಳ್ತಾ ಬಂದರು, ಯಾವುದರ ಜೊತೆ ನಾವಿರ್ತೇವೆ ಅದರಂತೆ ನಾವಾಗ್ತೇವೆ. ಅದಕ್ಕೆ ಹೇಳ್ತಾರೆ ಯಾವುದು ಎರಡು. ಇಲ್ಲಿ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಸ್ಥೂಲ ಶರೀರ ಕಣ್ಣಿಗೆ ಕಾಣುವಂಥದ್ದಿದೆ, ಇನ್ನೊಂದು ಒಳಗಡೆ ಮನಸ್ಸಿದೆ. ಮತ್ತು ಏನು ಅರ್ಥ ಮಾಡ್ಕೊಳ್ಬೇಕು ನಾವು? ಶರೀರ ಅಂತೂ ನಮಗೆಲ್ಲರಿಗೂ ಇದ್ದೇ ಇದೆ, ಇದ್ರ ಬಗ್ಗೆ ನಮಗೆ ಅರಿವಿದ್ದೇ ಇದೆ. ಮತ್ತು ಮನಸ್ಸು ಕೂಡ ನಾವು ಬಳಸ್ತೇವೆ, ನನ್ನ ಮನಸ್ಸು ಶಾಂತಿ ಇಲ್ಲ, ನನ್ನ ಮನಸ್ಸು ಅಶಾಂತಿ ಇದೆ, ನನ್ನ ಮನಸ್ಸಿನಲ್ಲಿ ಕೋಪ ಇದೆ, ನನ್ನ ಮನಸ್ಸಿಗೆ ಬೇಜಾರಾಗಿದೆ. ಅಂದರೆ ಮನಸ್ಸು ಮನಸ್ಸು ಅನ್ನುವಂಥದ್ದನ್ನು ಬಳಸ್ತಾ ಇದ್ದೇವೆ. ಆದರೆ ಆ ಮನಸ್ಸಿನ ಬಗ್ಗೆಯೂ ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ, ಶರೀರದ ಬಗ್ಗೆ ತಿಳಿದುಕೊಳ್ಳುವಂಥ ಅವಶ್ಯಕತೆ ಇದೆ. ಆದರೆ ಇವೆರಡನ್ನು ಮೀರಿರುವಂಥ ಸತ್ಯ ಒಳಗಡೆ ಇನ್ನೊಂದು ಚೇತನ ಇದೆ, ಅದು ಸತ್ಯವಾಗಿರುವಂಥದ್ದು, ಅದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಇದೆ. ಯಾವುದು ನೋಡಪ್ಪ? ಈ ಶರೀರ ಏನು ಕಣ್ಣಿಗೆ ಕಾಣುತ್ತಲ್ವಾ, ಈ ಶರೀರ ಪಂಚತತ್ವಗಳಿಂದ ಆಗಿರುವಂಥದ್ದು. ಯಾವುದರಿಂದ? ಪಂಚತತ್ವಗಳಿಂದ, ಪಂಚಭೂತಗಳು ಅಂತ ಕರೀತಾರೆ, ಅದರಿಂದ ಆಗಿರುವಂಥದ್ದು. ಮತ್ತು ಒಳಗಡೆ ಐತಲ್ಲ ಇನ್ನೊಂದು ಚೇತನ ಶಕ್ತಿ, ಈ ಶರೀರವನ್ನು ನಡೆಸುವ ಚಾಲನಾ ಶಕ್ತಿ ಅಂತಲೂ ಕರೀತಾರೆ, ಅದಕ್ಕೆ ಚೈತನ್ಯ ಅಂತಲೂ ಕರೀತಾರೆ, ಅದಕ್ಕೆ ಪ್ರಾಣ ಅಂತಲೂ ಕರೀತಾರೆ, ಅದಕ್ಕೆ ಜೀವಾಂಶ ಶಕ್ತಿ ಜೀವಾತ್ಮ ಅಂತಲೂ ಕರೀತಾರೆ, ಆಧ್ಯಾತ್ಮಿಕ ಭಾಷೆಯಲ್ಲಿ ಚೈತನ್ಯ ಆತ್ಮ ಜ್ಯೋತಿ ಅಂತಲೂ ಕರೀತಾರೆ. ಪರಮಾತ್ಮನ ಸಂತಾನ, ಪರಂಜ್ಯೋತಿಯ ಸಂತಾನ, ಆತ್ಮಜ್ಯೋತಿ ಅನ್ನೋದು ಈ ಭ್ರುಕುಟಿಯ ಮಧ್ಯದಲ್ಲಿ ನಿರಾಕಾರ ರೂಪದ ನಕ್ಷತ್ರದ ಜ್ಯೋತಿ ಸ್ವರೂಪದಲ್ಲಿ ಒಳಗಡೆ ಆ ಸತ್ಯವಾಗಿರ್ತಕ್ಕಂತಹ ಪರಮಾತ್ಮನ ಸಂತಾನ ಸತ್ಯ ಆತ್ಮಜ್ಯೋತಿ ಒಂದು ಇದೆ, ಅದು ನಿರಾಕಾರವಾಗಿದೆ. ಇನ್ನೊಂದು ಸೂಕ್ಷ್ಮ ಇಂದ್ರಿಯ ಮನಸ್ಸಿದೆ, ಮತ್ತೊಂದು ಈ ಸ್ಥೂಲ ಶರೀರ ಇದೆ. ಹಾಗಿದ್ದ ಮೇಲೆ ಈ ಮನಸ್ಸು ಅನ್ನೋದೇನು ಅಂತಂದರೆ, ಪಂಚ ಇಂದ್ರಿಯಗಳ ಮುಖಾಂತರ ಪಂಚಭೂತಗಳನ್ನು ಅನುಭವಿಸೋದಕ್ಕೂ ಬಳಸ್ಕೊಳ್ಬೋದು. ಅದೇ ಮನಸ್ಸನ್ನು ಒಳಗಡೆ ಇರುವ ಆತ್ಮಜ್ಯೋತಿಯ ಜೊತೆ ಜೋಡಿಸಿ ಆತ್ಮದ ಗುಣಗಳ ಅನುಭವವನ್ನು ಮಾಡಬಹುದು. ಈ ಎರಡು ಮಾಡುವಂಥದ್ದು ನಮ್ಮ ಕೈಯಲ್ಲಿದೆ. ಹಾಗಿದ್ದ ಮೇಲೆ ಎರಡರ ಬಗ್ಗೆಯೂ ಕೂಡ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕಾಗತ್ತೆ. ಏನು ಎರಡರ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ? ಈಗ ಪಂಚತತ್ವಗಳ ಶರೀರ ಇದೆ, ಪಂಚತತ್ವಗಳ ಶರೀರ ಮತ್ತು ಈ ಯಾವುದರಿಂದ ಇದಾಗಿದೆ ಅದನ್ನೇ ಇದಕ್ಕೆ ನಾವು ಕೊಡ್ತಾ ಬರ್ತಾ ಇದ್ದೇವೆ. ಈಗ ಉದಾಹರಣೆಗೆ ಪಂಚಭೂತಗಳು ಅಥವಾ ಪಂಚತತ್ವಗಳು ಯಾವುದು? ನೆಲ, ಜಲ, ಅನಿಲ, ಆಕಾಶ, ಪ್ರಕಾಶ, ಈ ಐದು ತತ್ವಗಳಿದೆ. ಈ ಐದು ತತ್ವಗಳಿಗೂ ಕೂಡ ಐದು ಗುಣಗಳಿದೆ, ಅದರದ್ದೇ ಆಗಿರತಕ್ಕಂಥ ಗುಣ ಇದೆ. ಯಾವುದು ಈಗ ಅದಕ್ಕೆ ಐದು ಗುಣಗಳಿಗೆ ಯಾವ ಕರೀತಾರೆ ಅಂತಂದರೆ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಈ ಐದು ಗುಣಗಳು ಪಂಚತತ್ವದ ಗುಣಗಳು ಅಂತ ಕರೆಸ್ಕೊಳ್ತವೆ. ಈ ಐದು ಗುಣಗಳು ಪಂಚತತ್ವದ ಗುಣಗಳು ಅಂತ ಕರೆಸ್ಕೊಳ್ಳುತ್ತೆ ಅಂತಂದರೆ, ಈ ಶಬ್ದ ಅನ್ನುವಂಥದ್ದು ಯಾವುದರ ಗುಣ? ಶಬ್ದ ಅನ್ನುವಂಥದ್ದು ಆಕಾಶದ ಗುಣ. ಸ್ಪರ್ಶ ಅನ್ನುವಂಥದ್ದು ವಾಯುವಿನ ಗುಣ. ರೂಪ ಅನ್ನುವಂಥದ್ದು ಅಗ್ನಿಯ ಗುಣ.
ರಸ ಅನ್ನುವಂಥದ್ದು ಜಲದ ಗುಣ, ಗಂಧ ಅನ್ನುವಂಥದ್ದು ಭೂಮಿಯ ಗುಣ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ ಪಂಚಗುಣಗಳು ಈ ಪಂಚತತ್ವಗಳದ್ದು. ಆಕಾಶ ವಾಯು ಅಗ್ನಿ ಜಲ ಪೃಥ್ವಿಯ ಗುಣಗಳಿಂದ ಇವು ಆಗಿರುವಂಥದ್ದು. ಮತ್ತು ಹಾಗಿದ್ದರೆ ಈ ಪಂಚತತ್ವಗಳಲ್ಲಿ ಇರುವಂಥದ್ದು ಈ ಪಂಚತತ್ವಗಳಿಂದಾದ ಶರೀರಕ್ಕೆ ಬೇಕೇ ಬೇಕು. ಯಾಕೆ? ಯತ ಬ್ರಹ್ಮಾಂಡ ತತ ಪಿಂಡಾಂಡ. ಈ ಬ್ರಹ್ಮಾಂಡ ಪಂಚತತ್ವಗಳಲ್ಲಿ ಹೆಂಗಿದೆಯೋ ಹಾಗೆ ಇದನ್ನೂ ಕೂಡ ಪಿಂಡಾಂಡ ರಚನೆಯಾಗಿರುವಂಥದ್ದು. ಎರಡರ ಒಂದು ಸೈನ್ಸ್ ಒಂದೇ ಆಗಿರುವುದರಿಂದ ಹೊರಗಡೆ ಇರೋದು ಇದಕ್ಕೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಬೇಕಾಗುತ್ತೆ. ಸರಿ, ಹಾಗಿದ್ರೆ ಇದನ್ನು ಯಾವುದ್ರ ಮುಖಾಂತರ ಕೊಡುತ್ತೇವೆ ನಾವು? ಪಂಚತತ್ವಗಳಲ್ಲಿರುವ ಗುಣಗಳನ್ನು ಈ ಶರೀರಕ್ಕೆ ಕೊಡಬೇಕು ಅಂಶವಂತಂದರೆ ಯಾವುದ್ರ ಮುಖಾಂತರ? ಪಂಚ ಇಂದ್ರಿಯಗಳ ಮುಖಾಂತರ ಕೊಡ್ತೀವಿ. ಯಾವುದು? ಪಂಚ ಇಂದ್ರಿಯಗಳ ಮುಖಾಂತರ. ಯಾವುದು ಪಂಚ ಇಂದ್ರಿಯಗಳು? ಕಿವಿಯ ಮುಖಾಂತರ ಶಬ್ದವನ್ನು ಕೊಡ್ತೀವಿ. ಆಕಾಶದ ಗುಣವನ್ನು ಶಬ್ದದ ಮುಖಾಂತರ, ಶಬ್ದವನ್ನು ಕಿವಿಯ ಮುಖಾಂತರ ಕೊಡ್ತೀವಿ. ಸ್ಪರ್ಶವನ್ನು ಚರ್ಮದ ಮುಖಾಂತರ ಕೊಡ್ತೀವಿ. ವಾಯುವಿನ ಗುಣ ಸ್ಪರ್ಶವನ್ನು ಈ ಚರ್ಮದ ಮುಖಾಂತರ ಕೊಡ್ತೇವೆ. ಮತ್ತು ರೂಪವನ್ನು ಪ್ರಕಾಶ ಅಗ್ನಿಯ ಗುಣವನ್ನು ಕಣ್ಣಿನ ಮುಖಾಂತರ ಕೊಡ್ತೇವೆ ಒಳಗಡೆ. ರಸ ಈ ಒಂದು ಜಲದ ಗುಣ ಏನಿದೆಯಲ್ಲ ಅದನ್ನು ನಾವು ನಾಲಿಗೆಯ ಮುಖಾಂತರ ಕೊಡ್ತೇವೆ. ಗಂಧ ಅದು ಮೂಗಿನ ಗುಣ, ಮೂಗಿನ ಮುಖಾಂತರ ಈ ಭೂಮಿಯ ಗುಣವನ್ನು ಭೂಮಿಯ ಪರಿಮಳವನ್ನು ಗಂಧವನ್ನು ಸುವಾಸನೆಯನ್ನು ಮೂಗಿನ ಮುಖಾಂತರ ಕೊಡ್ತೀವಿ. ಪಂಚಭೂತಗಳಲ್ಲಿರುವ ಪಂಚಗುಣಗಳನ್ನು ಈ ಶರೀರಕ್ಕೆ ಪಂಚ ಇಂದ್ರಿಯಗಳ ಮುಖಾಂತರ ಕೊಡ್ತೇವೆ. ಆದರೆ ಈ ಪಂಚತತ್ವಗಳಲ್ಲಿ ಏನಿದೆಯೋ ಅದನ್ನು ಶರೀರಕ್ಕೆ ಕೊಡಬೇಕಾದಾಗ ಶರೀರದ ಆರೋಗ್ಯ ನಾವು ಇವುಗಳನ್ನು ಯಾವುದು ಕೊಡ್ತೀವಿಯೋ ಅದರಂತೆ ಆರೋಗ್ಯ ನಿರ್ಮಾಣ ಆಗುತ್ತೆ. ಇದರಲ್ಲಿ ಯಾವುದಾದರೂ ಒಂದು ಹೆಚ್ಚು ಕಡಿಮೆ ಆದರೂ ಕೂಡ ಪ್ರಮಾಣದಲ್ಲಿ, ಸಾಮಾನ್ಯವಾಗಿ ಶ್ವಾಸ ತನಗೆಷ್ಟು ಬೇಕೋ ಅಷ್ಟು ಗಾಳಿಯನ್ನು ತೆಗೆದುಕೊಳ್ಳುತ್ತೆ ಬಿಡ್ತಾ ಹೋಗುತ್ತೆ, ತೆಗೆದುಕೊಳ್ಳುತ್ತೆ ಬಿಡ್ತಾ ಹೋಗುತ್ತೆ. ಅಗ್ನಿ ಅಂದರೆ ಬೆಳಕಿನ ಅಂಶ, ಈ ಕಣ್ಣಿನ ಮುಖಾಂತರ ಏನು ಹೋಗ್ತಾ ಇದೆ ಅಥವಾ ದೃಶ್ಯಗಳು ಏನು ಕಾಣಿಸ್ತಾ ಇದೆ ಇದೆಲ್ಲ ಕೂಡ ಅಗ್ನಿಯ ತತ್ವ ಒಳಗಡೆನೂ ಇದೆ, ಜಲದ ತತ್ವ ಒಳಗಡೆನೂ ಇದೆ, ಪೃಥ್ವಿಯ ತತ್ವ ಒಳಗಡೆನೂ ಇದೆ. ಆದರೆ ಅದರಲ್ಲಿ ಯಾವುದಾದರೂ ಒಂದು ಹೆಚ್ಚು ಕಡಿಮೆ ಆದಾಗ ಅದು ಅನಾರೋಗ್ಯ ಅನ್ನಿಸ್ಕೊಳ್ತೆ. ಶೀತ ಜಾಸ್ತಿ ಆದಾಗೂ ಅನಾರೋಗ್ಯ, ಉಷ್ಣ ಜಾಸ್ತಿ ಆದರೂ ಅನಾರೋಗ್ಯ. ಇದನ್ನು ಸರಿಪಡಿಸಬೇಕು ಅಂತಂದರೆ ಯಾವುದು ಜಾಸ್ತಿ ಆಗಿದೆ ಅದನ್ನು ಕಂಟ್ರೋಲ್ ಮಾಡ್ತೀವಿ, ಯಾವುದು ಕಡಿಮೆ ಆಗಿದೆ ಅದನ್ನು ಕೊಡ್ತೀವಿ. ಇದು ವಿಜ್ಞಾನ, ಇದು ಶರೀರದ ಆರೋಗ್ಯ. ಇದನ್ನು ಸಮತೋಲನ ಮಾಡಿಕೊಳ್ಳುವಂಥದ್ದು ಶರೀರಕ್ಕೂ ಇಂದ್ರಿಯಗಳಿಗೂ ಗೊತ್ತಿದೆ. ಆದರೆ ಅತಿಯಾದ ಇಚ್ಛೆ ಅಥವಾ ಆಸೆಗಳಿಗೆ ಒಳಗಾದಾಗ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು. ಈಗ ರುಚಿ, ನಾಲಿಗೆಗೆ ಚೆನ್ನಾಗಿದೆ ಅಂತ ಅನ್ನಿಸ್ದಾಗ ಒಂದಿಷ್ಟು ಯಾವುದೋ ತಿನ್ನಬೇಕು, ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಅಷ್ಟೇ ತಿಂದರೆ ಆರೋಗ್ಯ ಸರಿಯಾಗಿರುತ್ತೆ. ರುಚಿ ಚೆನ್ನಾಗಿದೆ ಅಂದ್ಬಿಟ್ಟು ಒಂದು ಎರಡು ಪೀಸ್ ತಿನ್ನೋ ಜಾಗದಲ್ಲಿ ಒಂದು ಕೆ ಜಿ ತಿಂದರೆ ಏನಾಗ್ಬಿಡುತ್ತೆ ಅಲ್ವಾ? ಹಾಗೆ ಹೆಚ್ಚಾಗಿ ಅನಾರೋಗ್ಯ ಉಂಟಾಗಿ ಅತಿಯಾಗುತ್ತೆ. ಇದು ಈ ಒಂದು ಪಂಚತತ್ವಗಳಲ್ಲಿನ ಶಕ್ತಿಗಳನ್ನು ಕೊಡುವಾಗ, ಗುಣಗಳನ್ನು ಕೊಡುವಾಗ, ಬ್ಯಾಲೆನ್ಸಲ್ಲಿ ಇದ್ದಾಗ ಇದಕ್ಕೆ ಆರೋಗ್ಯ ಅಂತ ಕರೆಸ್ಕೊಳ್ಳುತ್ತೆ. ಅದನ್ನೇ ಆರೋಗ್ಯದ ತಜ್ಞರು ಏನು ಹೇಳ್ತಾರೆ, ಇವುಗಳನ್ನು ಬ್ಯಾಲೆನ್ಸಲ್ಲಿ ಇಟ್ಟುಕೊಳ್ಳೋದನ್ನೇ ಆರೋಗ್ಯಕರ ಜೀವನ. ಅದಕ್ಕೆ ಊಟದಲ್ಲಿ ಮಿತವಾಗಿ ತಿನ್ನಿ, ಸಾತ್ವಿಕವಾಗಿರೋದು ತಿನ್ನಿ, ಚೆನ್ನಾಗಿರೋದು ತಿನ್ನಿ ಅಂತ ಹೇಳ್ತಾರೆ. ಬಿಸಿಯಾಗಿರೋದು ತಿನ್ನಿ, ಯಾವುದನ್ನು ತಂಗಳು ತಿನ್ನಬೇಡಿ ಅಥವಾ ವೇಸ್ಟ್ ತಿನ್ನಬೇಡಿ ಅಥವಾ ಹಳಸಿರೋದು ತಿನ್ನಬೇಡಿ ಅಥವಾ ಯಾವುದೇ ರೀತಿಯ ಅತಿಯಾದ ಉಪ್ಪು ಹುಳಿ ಖಾರ ಸಿಹಿ ಜಾಸ್ತಿ ಆದರೂ ಅದು ತೊಂದರೆ ಅಥವಾ ಕಡಿಮೆ ಆದ್ರೂ ತೊಂದರೆ. ಬ್ಯಾಲೆನ್ಸ್ ಮಾಡುವಂಥದ್ದೇ ಈ ಒಂದು ಆರೋಗ್ಯಶಾಸ್ತ್ರದ ಆರೋಗ್ಯ ತಜ್ಞರ ಕಿವಿಮಾತು. ಯಾಕೆ? ದೇಹದ ಆರೋಗ್ಯಕ್ಕಾಗಿ. ಆದರೆ ಇನ್ನೊಂದು ಒಳಗಡೆ ಇದೆ. ಇದು ದೇಹ ಆಯಿತು, ಮತ್ತು ಇನ್ನು ಇದನ್ನು ಕೊಟ್ಟರೂ ಕೂಡ ನಾವು ಇದನ್ನು ಕೊಡ್ತಾನೆ ಬರ್ತಾ ಇದ್ದೀವಿ, ಆದರೂ ಆರೋಗ್ಯ ಕಾಪಾಡಿಕೊಂಡೇ ಬರ್ತಾ ಇದ್ದೀವಿ, ಆದರೂ ಕೂಡ ಇನ್ನೂ ಯಾಕೋ ನಮಗೆ ಜೀವನದಲ್ಲಿ ಬೇಕಾಗಿರೋದೇನು? ಆರೋಗ್ಯ ಅಂತಂದರೆ ದೈಹಿಕವಾಗಿ ಆರೋಗ್ಯವಾಗಿದ್ದು ಬಿಟ್ಟರೆ ಸಾಕ? ಮತ್ತು ಮನಸ್ಸು ಕೂಡ ಒಂದಿದೆ. ಆ ಮನಸ್ಸು ಆರೋಗ್ಯವಾಗಿರಬೇಕು ಅಂತಂದರೆ ಏನು ಕೊಡಬೇಕು? ಮನಸ್ಸು ಆರೋಗ್ಯವಾಗಿರಬೇಕಂದರೆ ಮನಸ್ಸಿಗೆ ಕೆಲವೊಂದು ಶಕ್ತಿಗಳು ಬೇಕು.
ಮನಸ್ಸಿಗೆ ಕೆಲವೊಂದು ಗುಣಗಳು ಬೇಕು. ಅದಕ್ಕೇನು ಬೇಕು? ಅದಕ್ಕೆ ಸುಖ, ಶಾಂತಿ, ಆನಂದ, ಪ್ರೇಮ, ಶಕ್ತಿ, ಈ ಸಾತ್ವಿಕ ಗುಣಗಳು ಮನಸ್ಸಿನ ಊಟ. ಅದನ್ನು ಕೊಡಬೇಕು. ಸೂಕ್ಷ್ಮವಾಗಿ ಯಾವುದನ್ನು ಒಳಗಡೆ ಕೊಡುತ್ತೇವೆ ಅದು ಸೂಕ್ಷ್ಮ ರೂಪದಲ್ಲಿ ಮನಸ್ಸಿನ ಪರಿಣಾಮವಾಗಿ ಅದು ಅನುಭವ ಮಾಡಿಸುತ್ತೆ ನಮಗೆ. ಆದರೆ ಈ ಸ್ಥೂಲ ಪ್ರಕೃತಿಯ ಸ್ವಧರ್ಮ ಏನು ಅಂತಂದರೆ, ಸ್ಥೂಲ ಪ್ರಕೃತಿಯ ಸ್ವಧರ್ಮ ಸತೋ ರಜೋ ತಮೋದಲ್ಲಿ ಬರೋದು, ಅಂತ್ಯಾಗೋದು. ಪರಿವರ್ತನೆ ಮತ್ತು ಪುನರಾವರ್ತನೆಗೆ ಒಳಪಟ್ಟಿರುವಂಥದ್ದು ಈ ಸ್ಥೂಲ ಪ್ರಪಂಚ. ಈ ಸ್ಥೂಲ ಪ್ರಪಂಚ ಅಂದರೆ ಈ ಪಂಚತತ್ವಗಳ ಗುಣನೂ ಅದೇ. ಯಾವುದೇ ಇರಲಿ, ಅದು ಪಂಚತತ್ವಗಳು ಯಾವುದಾದರೂ ತಗೊಂಡ್ರೂ ಕೂಡ ಪಂಚತತ್ವಗಳಿಂದ ಆಗಿರತಕ್ಕಂಥದ್ದು ಸತೋ ರಜೋ ತಮೋದಲ್ಲಿ ಬಂದು ಅಂತ್ಯ ಆಗುತ್ತೆ, ಕೆಟ್ಟೋಗುತ್ತೆ ಅದು. ಅದೇ ತರಹ ಈಗ ಇದನ್ನು ನೀವು ನೆಚ್ಚಿಕೊಂಡು ಇದ್ದರೆ, ಬರೀ ದೇಹದ ಅಭಿಮಾನದಲ್ಲಿದ್ದು ದೇಹದ ಇಂದ್ರಿಯಗಳಲ್ಲೇ ನಿಮ್ಮ ಮನಸ್ಸನ್ನಿಟ್ಟು ಪಂಚತತ್ವಗಳನ್ನೇ ಇದಕ್ಕೆ ಕೊಡ್ತಾ ಹೋಗ್ತೀರಿ, ಇದರಲ್ಲೇ ನೀವು ಇಚ್ಛೆಗಳನ್ನು ಇಟ್ಟುಕೊಂಡು ಇದರಿಂದನೇ ಸುಖ ಪಡಬೇಕು ಅಂದರೆ ಸಿಗುತ್ತೆ ಸುಖ. ಆದರೆ ಒಂದು ಹಂತದವರೆಗೆ, ಸತೋಪ್ರಧಾನದಲ್ಲಿ ಇರೋವರೆಗೂ ಮಾತ್ರ ಅದು ನಿಮಗೆ ಸುಖವನ್ನು ಕೊಡುತ್ತೆ. ಅದು ಬರ್ತಾ ಬರ್ತಾ ಅದರ ಸ್ವಧರ್ಮದಲ್ಲಿನೇ ರಜೋ ಪ್ರಧಾನದಲ್ಲಿ ಬರುತ್ತೆ, ಅದರ ಸ್ವಧರ್ಮನೇ ತಮೋ ಪ್ರಧಾನ ಆಗೋದು. ಸತೋ ರಜೋ ತಮೋದಲ್ಲಿ ಬಂದು ಅಂತ್ಯ ಆಗೋದು. ಹಾಗೆ ಇಲ್ಲಿ ದೇಹವನ್ನು ತಗೊಂಡ್ರೂ, ಸಂಬಂಧಗಳನ್ನು ತಗೊಂಡ್ರೂ, ಸಂಪತ್ತು ತಗೊಂಡ್ರೂ, ಯಾವುದೊಂದು ಪಂಚತತ್ವಗಳಿಂದ ಆಗಿರುವಂಥದ್ದೇನೇ ನಾವು ನೆಚ್ಚಿಕೊಂಡರೂ ಕೂಡ ಸತೋದಲ್ಲಿದ್ದಾಗ ಚೆನ್ನಾಗಿ ಅನಿಸುತ್ತೆ, ರಜೋದಲ್ಲಿ ಬಂದಾಗ ಸ್ವಲ್ಪ ಕಷ್ಟ ಅನಿಸುತ್ತೆ, ತಮೋದಲ್ಲಿ ಬಂದಾಗ ಅದರಿಂದ ವಿಪರೀತವಾಗಿ ನಮಗೆ ತೊಂದರೆ ಉಂಟಾಗುತ್ತೆ. ಅದಕ್ಕೆ ನಿಮ್ಮ ಮನಸ್ಸನ್ನು ಬರೀ ಶರೀರ ಮತ್ತು ಶರೀರದ ಈ ಪಂಚತತ್ವಗಳ ಒಂದು ಉಪಹಾರಕ್ಕಾಗಿ ಅಥವಾ ಸೇವನೆಗಾಗಿ ಮೀಸಲಾಗಿಟ್ಟುಬಿಟ್ರೆ ಒಂದು ದಿನ ಖಂಡಿತವಾಗಿ ನೀವು ದುಃಖದಲ್ಲಿ, ಅಶಾಂತಿಯಲ್ಲಿ ಬರಲೇಬೇಕಾಗತ್ತೆ. ಯಾಕೆ? ಇದರ ಅತಿಯಾದ ತಮೋ ಪ್ರಧಾನದಿಂದ ಉಂಟಾಗಿರ್ತಕ್ಕಂಥ ಗುಣಗಳೇ ವಿಕಾರಗಳು ಅಂತ ಕರೆಸ್ಕೊಳ್ಳುತ್ತೆ. ಅದಕ್ಕೆ ಹೇಳಲಾಗುತ್ತೆ ಪಂಚ ವಿಕಾರಗಳು. ಯಾವುದು ಪಂಚ ವಿಕಾರಗಳು? ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರಗಳು ಈ ದೇಹದ, ಈ ತತ್ವದ ಸ್ತಮೋಪ್ರಧಾನದಿಂದ ಉಂಟಾಗಿರತಕ್ಕಂತಹ ಸೂಕ್ಷ್ಮ ಶಕ್ತಿಗಳದು. ಇದರಲ್ಲಿನೇ ನೀನು ಮನಸ್ಸಿಟ್ಟರೆ ವಿಕಾರಗಳಿಗೆ ನೀನು ವಶವಾಗಬೇಕಾಗತ್ತೆ. ಕಾಮದಲ್ಲಿ ಬರಬೇಕಾಗತ್ತೆ, ಕ್ರೋಧದಲ್ಲಿ ಬರಬೇಕಾಗತ್ತೆ, ಮೋಹದಲ್ಲಿ ಬರಬೇಕಾಗತ್ತೆ, ಅಹಂಕಾರದಲ್ಲಿ ಬರಬೇಕಾಗತ್ತೆ, ಲೋಭದಲ್ಲಿನೂ ಬರಬೇಕಾಗತ್ತೆ. ಈ ಪಂಚ ವಿಕಾರಗಳಲ್ಲಿ ನೀನು ಬರ್ತಾ ಇರೋದ್ರಿಂದನೇ ನೀನು ಇಷ್ಟೊಂದು ಅಶಾಂತಿ, ಇಷ್ಟೊಂದು ದುಃಖ, ಇಷ್ಟೊಂದು ನೋವಿನ ಅನುಭವವನ್ನು ಮಾಡ್ತಾ ಇದ್ದೀಯಾ. ಆ ಕಾರಣಕ್ಕಾಗಿ ಏನು ಮಾಡಬೇಕು? ಏನು ಮಾಡಬೇಕು ಅಂತಂದರೆ, ಇದು ಮಿಥ್ಯವಾಗಿರತಕ್ಕಂಥ ಶರೀರ. ಮಿಥ್ಯವಾಗಿರ್ತಕ್ಕಂಥ ಶರೀರದ ಜೊತೆ ನಿನ್ನ ಮನಸ್ಸನ್ನು ಜೋಡಿಸುವುದರಿಂದ, ನೀನು ಸತ್ಯವಾಗಿರತಕ್ಕಂತಹ ಆತ್ಮಜ್ಯೋತಿಯ ಜೋಡಿಸದೇ ಇರುವುದರಿಂದ ಮಿಥ್ಯವಾಗಿರ್ತಕ್ಕಂಥ ಸುಖ ಸಿಗುತ್ತೆ, ಮತ್ತೆ ಅದು ನಿನ್ನಿಂದ ದೂರವಾದಾಗ ನಿನಗೆ ದುಃಖ ಆಗುತ್ತೆ. ಸರಿ, ಈಗ ಏನು ಮಾಡಬೇಕು? ಏನು ಮಾಡಬೇಕು ಅಂದರೆ ಇದನ್ನು ಬಿಡಬೇಕು. ಯಾವುದು? ಇದು ನಡೆಯುತ್ತೆ. ಶರೀರ ಹುಟ್ಟುವಾಗ ಯಾವುದೇ ತಿಥಿ ಗಳಿಗೆ ನೋಡಿ ನಾವು ಹುಟ್ಟಿಲ್ಲ, ಸಾಯುವಾಗನೂ ನಮಗೆ ಯಾರು ಮುಹೂರ್ತ ಫಿಕ್ಸ್ ಮಾಡೋದಿಲ್ಲ. ಆದರೆ ನಾವು ಬದುಕಿದಾದ ಮೇಲೆ ನಾಮಕರಣಕ್ಕೂ ಮುಹೂರ್ತ ನೋಡ್ತಾರಂತೆ, ನಾಮಕರಣ ಆದ ಮೇಲೆ ಮತ್ತೆ ಸ್ಕೂಲಿಗೆ ಹೋಗೋದಕ್ಕೂ ಒಂದು ಮುಹೂರ್ತ ಕೊಡ್ತಾರಂತೆ, ಸ್ಕೂಲಿಗೆ ಹೋದ ಮೇಲೆ ಮತ್ತೆ ಉದ್ಯೋಗ ಮಾಡಬೇಕಾದ್ರೆ ಅದಕ್ಕೊಂದು ಮುಹೂರ್ತ ಕೊಡ್ತಾರಂತೆ, ಉದ್ಯೋಗ ಮಾಡಿ ಒಂದು ಮನೆ ಕಟ್ಟಬೇಕಂದ್ರೂ ಒಂದು ಮುಹೂರ್ತ ಕೊಡ್ತಾರಂತೆ. ಪ್ರತಿಯೊಂದಕ್ಕೂ ಇವರು ನೋಡಿದ ಮುಹೂರ್ತಗಳಿಗೇ ನಾವು ಮಾಡ್ತಾ ಬರ್ತೇವೆ. ಯಾಕೆ? ಅವರು ಕೊಟ್ಟಿರತಕ್ಕಂಥ ಮುಹೂರ್ತದಲ್ಲಿ ಮಾಡೋದರಿಂದ ನಮ್ಮ ಜೀವನ ಹಸನಾಗಿ ಬಿಡುತ್ತೆ, ನಮಗೆ ಯಶಸ್ಸು ಸಿಕ್ಕಿಬಿಡುತ್ತೆ ಅನ್ನುವಂಥ ಭ್ರಮೆಯನ್ನು ಕ್ರಿಯೇಟ್ ಮಾಡಿದಾರಲ್ಲ, ಅವ್ರಿಗೆ ಒಂದು ಮಾತು ಕೇಳಿ, ಸ್ವಾಮಿ ನಾವು ಇಷ್ಟೆಲ್ಲ ಹುಟ್ಟಿದ ಮೇಲೆ ಎಲ್ಲದಕ್ಕೂ ಮುಹೂರ್ತಗಳನ್ನು ಫಿಕ್ಸ್ ಮಾಡೋದಕ್ಕಿಂತ ನಾವು ಹುಟ್ಟುವಾಗ ಒಂದು ಶುಭ ಮುಹೂರ್ತವನ್ನು ಕೊಟ್ಟು ಬಿಟ್ಟು ಅದಕ್ಕೆ ಮುಹೂರ್ತ ಫಿಕ್ಸ್ ಮಾಡಿಬಿಡಿ, ನಾವು ಹುಟ್ಟಿದ ಮೇಲೆ ಮಾಡುವಂಥದ್ದೆಲ್ಲವೂ ಕೂಡ ಯಶಸ್ಸಾಗುತ್ತಲ್ಲ ಅಂತ ಯಾರೋ ಒಬ್ಬರು ಶರಣರು ಅಪಹಾಸ್ಯವಾಗಿ ಕೇಳ್ತಾರಂತೆ. ಅದಕ್ಕೆ ಅವರಿಗೆ, ಅವರಿಂದ ಅಷ್ಟೇ ಅಲ್ಲ, ಯಾರು ನಮ್ಮ ಜನನಕ್ಕೆ ಕಾರಣೀಕರ್ತನಾಗ್ತಾನೆ, ಶಾರೀರಿಕ ತಂದೆ, ಆತನಿಗೂ ಕೂಡ ಅಥವಾ ಜನ್ಮದಾತೆಯಾಗಿರ್ತಕ್ಕಂಥ ನನ್ನ ತಾಯಿಗೂ ಕೂಡ ನಾನು ಹುಟ್ಟುವ ಸಮಯವನ್ನು ಫಿಕ್ಸ್ ಮಾಡೋಕ್ಕೆ ಆಗಲ್ಲ ಅಂದ ಮೇಲೆ ಇವರು ಯಾರ್ರೀ ನಮಗೆ ಮುಹೂರ್ತವನ್ನು ಫಿಕ್ಸ್ ಮಾಡೋದು?
ಹುಟ್ಟೋಕ್ಕೂ ಇವ್ರ ಹತ್ರ ಮುಹೂರ್ತ ಇಲ್ಲ, ಸಾಯೋಕ್ಕೂ ಮುಹೂರ್ತ ಇಲ್ಲ, ಸತ್ತ ನಂತರ ತಿಥಿ ಮಾಡೋಕ್ಕೆ ಮುಹೂರ್ತ ಕೊಡ್ತಾರೆ, ಹುಟ್ಟಿದ ಮೇಲೆ ಇನ್ನೆಲ್ಲ ಕಾರ್ಯಗಳನ್ನು ಮಾಡೋಕ್ಕೆ ಮುಹೂರ್ತ ಕೊಡ್ತಾರೆ ಅಂದರೆ ಎಷ್ಟು ನಮ್ಮನ್ನು ಮೋಸ ಮಾಡ್ತಾರೆ ನೋಡ್ರಿ. ಎಷ್ಟು ತಮ್ಮನ್ನು ತಾವು ಬಲಿಯ ಬುದ್ಧಿವಂತರು ಅನ್ಕೊಂಡು ನಮ್ಮನ್ನು ಮುಟ್ಟಾಳರನ್ನಾಗಿ ಮಾಡಿಬಿಟ್ಟು ಯಾಕಪ್ಪ ಇಷ್ಟೆಲ್ಲ ಕಷ್ಟಪಡ್ತೀರಿ ನೀವು, ಅಷ್ಟು ಬುದ್ಧಿವಂತರಲ್ವ ನೀವು, ಅಷ್ಟು ಒಳ್ಳೆ ಮುಹೂರ್ತಗಳನ್ನು ತೆಗೆಯೋರಲ್ವ ನೀವು, ನೀವು ತೆಗೆದಂಥ ಮುಹೂರ್ತದಲ್ಲಿ ಮಾಡೋದ್ರಿಂದ ಎಲ್ಲ ಸರಿ ಹೋಗ್ಬಿಡುತ್ತಲ್ವ, ಮತ್ತು ಅದಕ್ಕೊಂದಿಷ್ಟು ಫಿಕ್ಸ್ ಮಾಡಿಬಿಡಿ, ಹುಟ್ಟೋದಕ್ಕೊಂದು ಮುಹೂರ್ತ ಸಾಯೋದಕ್ಕೊಂದು ಮುಹೂರ್ತ ಫಿಕ್ಸ್ ಮಾಡಿಬಿಡಿ, ಎರಡು ಮಾಡಿಬಿಟ್ರೆ ಸಾಕಲ್ಲ, ಇನ್ನು ಉಳಿದಿದ್ದು ಮಾಡೋದೇನಿದೆ. ಯಾವುದು ಬರಲ್ವಾದ್ರೆ ತಂಟೆಗೆ ಹೋಗಿಲ್ಲ, ಯಾವುದು ತಮ್ಮ ಕೈಯಲ್ಲಿ ಆಟ ಆಡೋಕ್ಕಾಗುತ್ತೋ ಅದನ್ನು ಮಾಡಿಕೊಂಡು ಮೋಸ ಮಾಡಿಕೊಂಡು ಬರೋರಿಗೆ ಇನ್ನೇನು ಹೇಳೋಕ್ಕಾಗುತ್ತೆ. ನಮ್ಮನ್ನು ಈ ರೀತಿಯಾಗಿ ಅಜ್ಞಾನದ ಅಂಧಕಾರಕ್ಕೆ ತಳ್ಳಿದ್ದಾರೆ. ಅದಕ್ಕೆ ಈ ಮುಹೂರ್ತಗಳಿಂದ ಏನು ಆಗಬೇಕಾಗಿದ್ದಿಲ್ಲ, ಒಳಗಡೆ ಇರತಕ್ಕಂತಹ ಸತ್ಯ ಆತ್ಮ ಜ್ಯೋತಿ ಯಾವುದು ಇದೆ, ಆತ್ಮ ಜ್ಯೋತಿ ಯಾವುದರಿಂದ ಆಗಿದೆ ಅದನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನಾವು ವಿಫಲ ಆಗಿದ್ದೇವೆ. ಯಾರು ನಾನು ಅನ್ನುವ ಸತ್ಯವನ್ನು ಮರೆತಿದ್ದೇವೆ. ಈ ಶರೀರ ನಾವಲ್ಲ, ಇದು ಮಿಥ್ಯವಾಗಿದೆ. ಈ ಶರೀರ ಒಂದು ದೇಹ, ಇದರ ಮಾಲೀಕ, ಇದನ್ನು ನಡೆಸುವ ಚೈತನ್ಯ ಶಕ್ತಿ ನಾನು, ಆತ್ಮ ಜ್ಯೋತಿ ಆಗಿರುವೆ. ಪರಮಾತ್ಮನ ಪರಂಜ್ಯೋತಿಯ ಸ್ವರೂಪನೇ ನಾನು ಆತ್ಮಜ್ಯೋತಿ. ಆತ್ಮದ ಗುಣಗಳೇನು? ಆತ್ಮ ಸದಾ ಪವಿತ್ರವಾಗಿರೋದೇ ಅದರ ಧರ್ಮ, ಸದಾ ಶಾಂತವಾಗಿರೋದೇ ಅದರ ಧರ್ಮ. ಸದಾ ಪವಿತ್ರ, ಸದಾ ಶಾಂತ ಅದರ ಸ್ವಧರ್ಮನೇ ಆಗಿದೆ. ಮತ್ತು ಅದಕ್ಕೆ ಯಾವುದು ಏಳು ಗುಣಗಳಿದೆ ಅದಕ್ಕೂ ಕೂಡ ಗುಣಗಳಿದೆ. ಯಾವುದು? ಪವಿತ್ರತೆ, ಸುಖ, ಶಾಂತಿ, ಆನಂದ, ಶಕ್ತಿ. ಈ ಏಳೂ ಗುಣಗಳು ಜ್ಞಾನ, ಪವಿತ್ರತೆ, ಸುಖ, ಶಾಂತಿ, ಆನಂದ, ಪ್ರೇಮ, ಶಕ್ತಿ, ಈ ಏಳೂ ಮೂಲ ಗುಣಗಳು ಆತ್ಮದ ನಿಜ ಗುಣಗಳು. ಅವು ಸದಾಕಾಲಕ್ಕೂ ಅವಿನಾಶಿಯಾಗಿ ಅನಾದಿಯಾಗಿ ಆತ್ಮದಲ್ಲಿ ಇರುವಂಥದ್ದು. ಆತ್ಮದ ಗುಣಗಳಲ್ಲಿ ನೀನು ಮನಸ್ಸನ್ನು ಜೋಡಿಸಿದರೆ ಆತ್ಮಸ್ವರೂಪದ ಗುಣಗಳ ಅನುಭವ ಮಾಡ್ತಾ 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 ಪರಮಾತ್ಮನ ಸಮಾನ ಆಗಬಹುದು. ಅದು ಸತ್ಯವಾಗಿರತಕ್ಕಂಥ ಸಂಘ. ಈ ಶರೀರದ ಜೊತೆ ಜೊತೆಗೆ ಜೋಡಿಸಿಬಿಟ್ಟು ಶರೀರದ ಇಂದ್ರಿಯಗಳಿಗೆ ಬೇಕಾಗಿದ್ದನ್ನು ಕೊಡೋದಕ್ಕೋಸ್ಕರ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರದಲ್ಲಿ ಬಂದರೆ ವಿಕಾರಿ ಆಗ್ತೀಯ. ಅದೇ ಆತ್ಮದ ಒಳಗಡೆ ಇರತಕ್ಕಂಥ ಆ ಜ್ಯೋತಿಯ ಗುಣಗಳನ್ನೇ ಅನುಭವ ಮಾಡ್ತಾ, ಜ್ಯೋತಿಯ ಗುಣಗಳನ್ನೇ ವರ್ಣನೆ ಮಾಡ್ತಾ, ಪರಮಾತ್ಮನ ನೆನಪಲ್ಲಿ ಇರ್ತಾ ಜೀವನವನ್ನು ಮಾಡ್ತಾ ಹೋದರೆ ಸದಾಚಾರಿ ಆಗ್ತೀಯ, ಶರಣ ಆಗ್ತೀಯ, ಪರಮಾತ್ಮನ ಜೊತೆಗೆ ಪರಮಾತ್ಮನ ಅನುಭೂತಿಯನ್ನು ಪಡೆಯುವಂತಹ ಮಹಾನ್ ಶರಣ ಆಗಲಿಕ್ಕೂ ಬರುತ್ತೆ, ಇಲ್ಲ ಮಹಾನ್ ವಿಕಾರಿನೂ ಕೂಡ ಆಗ್ತೀಯ. ಹೊರಗಡೆ ನಿನ್ನ ಮನಸ್ಸನ್ನು ಜೋಡಿಸಿ ದೇಹದಲ್ಲಿ ಜೋಡಿಸ್ತಾ ಹೋದರೆ ವಿಕಾರಿ ಆಗ್ತೀಯ. ಆತ್ಮದ ಒಳಗಡೆ ಜೋಡಿಸು, ಒಂದಿಷ್ಟು ಒಳಗಡೆ ಹೋಗು, ಅಂತರ್ಮುಖಿಯಾಗು, ಒಳಗಿನ ಪ್ರಯಾಣವನ್ನು ಆರಂಭ ಮಾಡು ಅಂತ ಹೇಳಿದ್ದೇ ಶರಣರ ಉದ್ದೇಶ ಆಗಿತ್ತು. ಹೊರಗಿನ ಈ ಪಂಚ ಇಂದ್ರಿಯಗಳ ಪಂಚ ಸುಖ, ಇದು ಅಲ್ಪ ಸುಖ, ಇದು ಕ್ಷಣಿಕ ಸುಖ, ಇದು ವಿಕಾರ ಸುಖ, ಇದರ ಹಿಂದೆ ಬೀಳಕ್ಕೆ ಹೋಗಬೇಡ. ಒಳಗಡೆ ಇರುವಂಥ ಚೈತನ್ಯ ಆತ್ಮ ಜ್ಯೋತಿ ಇದೆ, ಅದು ಪರಮಾತ್ಮನ ಸಂತಾನ, ಪರಮಾತ್ಮನ ಸಮಾನ, ಸತೋಗುಣಗಳಿಂದ ಕೂಡಿದೆ. ಆ ಸಂಸ್ಕಾರದಲ್ಲಿ ನೀನು ಬಂದು ಇಡೀ ದಿನ ಅದು ನಾನು, ನಾನು ಆತ್ಮ, ನಾನು ಆತ್ಮ, ನಾನು ಆತ್ಮ, ನಾನು ಪರಮಾತ್ಮನ ಸಂತಾನ, ನಾನು ಪರಮಾತ್ಮನ ಸಂತಾನ, ನಾನು ಸತೋಗುಣಿ, ನಾನು ಸದಾ ಪ್ರೇಮಿ, ಸದಾ ಪವಿತ್ರ, ಸದಾ ಶಾಂತ, ಈ ಗುಣಗಳನ್ನು ಅನುಭವ ಮಾಡ್ತಾ 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 ಸಬ್ ಕಾನ್ಸಿಯಸ್ ಅಂದರೆ ಮನಸ್ಸು ಪೂರ್ತಿ ತಲ್ಲೀನ ಆಗ್ಬಿಡಬೇಕು. ಆಗ ಆ ಆತ್ಮಸ್ವರೂಪದಲ್ಲಿ ಬರುವಂಥದ್ದೇ ಆ ನಿರಾಕಾರ ಸ್ವರೂಪ, ಪರಮಾತ್ಮನ ಸ್ವರೂಪ. ಅದರಲ್ಲಿ ನಾವು ನೆಲೆ ನಿಲ್ಲಬೇಕಾದಂಥ ಜೀವನವನ್ನು ಮುಟ್ಟಬೇಕು. ಇದು ನಮ್ಮ ಗುರಿಯಾಗಿದೆ. ಇದನ್ನು ನಾವು ಮುಟ್ಟಬೇಕು ಅಂತಂದರೆ ಒಂದಿಷ್ಟು ಆಚರಣೆಗಳಲ್ಲಿ ಬದಲಾವಣೆಯನ್ನು ತರಬೇಕು, ಸ್ಥೂಲ ಆಚರಣೆಗಳಲ್ಲಿ ಬದಲಾವಣೆ. ಅದಕ್ಕಾಗಿಯೇ ಅಣ್ಣ ಬಸವಣ್ಣನವರು ಲಿಂಗ ಪೂಜೆಯನ್ನು ಮಾಡಿ ಸ್ಥೂಲದಿಂದ ಆರಂಭ ಮಾಡಿ ಸೂಕ್ಷ್ಮ ಮನಸ್ಸನ್ನು ಸ್ಥೂಲದಲ್ಲಿ ಕೇಂದ್ರೀಕರಿಸುವ ಮುಖಾಂತರ ಒಳಗಡೆ ಪ್ರಯತ್ನ ಮಾಡಿ ಒಳಗಡೆ ಪ್ರಯಾಣವನ್ನು ಬೆಳೆಸಿ ಆತ್ಮದಲ್ಲಿ ನೆಲೆ ನಿಲ್ಲುವಂತೆ ಮಾಡಿ ಪರಮಾತ್ಮನ ಸ್ವರೂಪನಾಗಬೇಕು ಅನ್ನುವಂಥ ಉದ್ದೇಶದಿಂದ ಲಿಂಗ ಪೂಜೆಯನ್ನು ಮಾಡುವುದಕ್ಕಾಗಿ ಅಣ್ಣ ಬಸವಣ್ಣನವರು ಕೈಯಲ್ಲಿ
ಸಾಕ್ಷಾತ್ ಪರಶಿವನ ಪರಂಜ್ಯೋತಿ ಸ್ವರೂಪವಾಗಿರತಕ್ಕಂತಹ ಲಿಂಗವನ್ನು ಕೊಟ್ಟು ಅದರಲ್ಲಿ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಆ ಪರಮಾತ್ಮನ ಪರಂಜ್ಯೋತಿ ಸ್ವರೂಪ ನೋಡ್ತಾ ನಾನು ಆ ಸ್ವರೂಪದಲ್ಲಿ ಬರುವಂತೆ ನನ್ನನ್ನು ಎಚ್ಚರಿಸಿದರು ಅಣ್ಣ ಬಸವಣ್ಣನವರು. ಈ ದೇಹದ ವಿಕಾರಗಳನ್ನು ಬಿಟ್ಟು ಆತ್ಮದ ಗುಣಗಳಲ್ಲಿ ಬಂದು ಆತ್ಮಸ್ವರೂಪರಾಗಿ ನಾವು ನಿಜ ಶರಣನಾಗೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಈ ಶರಣರ ಸತ್ಯ ಸಂದೇಶವನ್ನು ಅರಿತು ಆತ್ಮಸ್ವರೂಪಿಗಳಾಗೋಣ ಅಂತ ಹೇಳ್ತಾ ಎಲ್ಲ ಶ್ರೀ ಬಸವ ಟಿ ವಿ ಶರಣ ಶರಣೆ ವೀಕ್ಷಕರಿಗೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು ಧನ್ಯವಾದಗಳು. ಬಸವಲಿಂಗಾಯ